ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಲ್ಲ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನಪ್ಪ ವಿಷಯ ಅಂತಂದರೆ, ವಿಕ್ರಾಂತ್ ರೋಣದ ಗ್ಲಿಮ್ಸ್ ವಿಡಿಯೋ ಏನಿದೆ 83 ಸಿನಿಮಾದ ಇಂಟರ್ವಲ್ನಲ್ಲಿ ಪ್ಲೇ ಮಾಡಲಾಗುತ್ತೆ ಅಂತ ಮೊನ್ನೆ ಚಿತ್ರದ ನಿರ್ದೇಶಕರಾದಂಥ ಅನೂಪ್ ಬಂಡಾರಿ ಅವರು ಟ್ವಿಟರ್ ಅಕೌಂಟಲ್ಲಿ ಟ್ವೀಟ್ನ ಮಾಡಿದರು. ಬಟ್ ಆದರೆ ಇದು ಕರ್ನಾಟಕದಲ್ಲಿ ಎಲ್ಲೂ ಕೂಡ ಅದು ಇಂಟರ್ವಲ್ಲಿ ಪ್ಲೇ ಆಗ್ತಾ ಇಲ್ಲ ಅನ್ನೋದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕೆಲವರು ಜನ ವಿಕ್ರಾಂತ್ ರೋಣದ ಗ್ಲಿಮ್ಸ್ ವಿಡಿಯೋನ 3D ಥಿಯೇಟ್ರಲ್ಲಿ ನೋಡಬೇಕು ಅಂತಲೇ ಸುಮಾರು ಜನ ಹೋದವರು ಕೂಡ ಇದ್ದಾರೆ ಕರ್ನಾಟಕದಲ್ಲಿ 83 ಸಿನಿಮಾ ನೋಡೋಕ್ಕೆ. ಬಟ್ ಆದರೆ ಗ್ಲಿಮ್ಸೇ ಪ್ಲೇ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ದುಡ್ಡು ಕೊಟ್ಟಿರೋಂಥ ದುಡ್ಡು ಕೂಡ ಸ್ವಲ್ಪ ವೇಸ್ಟ್ ಅಂತ ಆಗಲ್ಲ, ಯಾಕಂದರೆ 83 ಸಿನಿಮಾ ನೋಡ್ತೀವಿ. ಬಟ್ ಆದರೆ ಸುಮಾರು ಜನ ಹುಚ್ಚು ಅಭಿಮಾನಿಗಳು ಅಂತ ಹೇಳೋಕ್ಕಾಗಲ್ಲ, ಹೆಚ್ಚಿಗೆ ಅಭಿಮಾನ ಇರುವಂಥವ್ರು ಅದಕ್ಕೋಸ್ಕರನೇ ಹೋಗಿರ್ತಾರೆ ಆ ಒಂದು ಇಂಟರ್ವ್ಯೂಲ್ ಸೀನಲ್ಲಿ ಏನು ಬರುತ್ತಲ್ಲ ಆ ಗ್ಲಿಮ್ಸ್ಗೋಸ್ಕರ ನಾನು 3D ನೋಡೋಕ್ಕೋಸ್ಕರ. ಬಟ್ ಏನಕ್ಕೆ ಪ್ಲೇ ಆಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ನಾವು ಅದನ್ನು ಅಬ್ಸರ್ವ್ ಮಾಡಿಲ್ಲ, ಕಾರಣ ಅಂತೂ ಖಂಡಿತ ಇದೆ. ಆ ಕಾರಣ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೀವು ಏನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಲ್ಲಿ ವಿಕ್ರಾಂತ್ ರೋಣದ ಸಿನಿಮಾದ ಒಂದು ರಿಲೀಸ್ ಆಗೋವರೆಗೂ ಅಪ್ಡೇಟ್ಗಳನ್ನ ಈ ಚಾನಲ್ಗೆ ತಿಳಿಸ್ಕೊಡ್ತಾರೆ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಒಂದು ವಿಕ್ರಾಂತ್ ರೋಣದ ಈ ಗ್ಲಿಮ್ಸ್ ವಿಡಿಯೋದ ಗ್ಲಿಮ್ಸ್ ವಿಡಿಯೋ ಥಿಯೇಟ್ರಲ್ಲಿ ರಿಲೀಸ್ ತೋರಿಸ್ತಾರೆ ನಿಮಗೆ ಇಂಟರ್ವಲ್ ಅಂತಂದರೆ, ಮೊನ್ನೆ ನಮಗೆ ಅನೂಪ್ ಬಂಡಾರಿ ಅವರು ಟ್ವಿಟರಲ್ಲಿ ಟ್ವೀಟ್ ಮಾಡಿದಾಗ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಇದು ಎಲ್ಲೆಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದಾರಪ್ಪ ಅಂತಂದರೆ, ನಾರ್ತ್ ಇಂಡಿಯಾದಲ್ಲಿ ಮೇನ್ ಆಗಿ ನಾರ್ತ್ ಇಂಡಿಯಾದಲ್ಲಿ ಇದನ್ನು ರಿಲೀಸ್ ಮಾಡೋಕ್ಕೆ ಅವರು ಟ್ವೀಟ್ ಮಾಡಿದ್ದಾರೆ. ಅಂದರೆ ಈ ಇಂಟರ್ವಲ್ ಟೈಮಲ್ಲಿ 83 ಸಿನಿಮಾದ ಒಂದು ಇಂಟರ್ವಲ್ ಟೈಮಲ್ಲಿ ಪ್ಲೇ ಮಾಡ್ತೀವಿ ಅಂತ ಅಲ್ರೆಡಿ ಓಕೆ ಅಂದರೆ ಯಾವ್ಯಾವ ಸ್ಟೇಟಲ್ಲಿ ಪ್ಲೇ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಬಟ್ ಆದರೆ ನಾವೇ ಎಕ್ಸೈಟ್ ಆಗಿಬಿಟ್ಟು ಅದರಲ್ಲಿ ಕರ್ನಾಟಕ ಇದೆಯಾ ಇಲ್ವಾ ಅಂತ ನೋಡಿದೆನೇ ಪ್ಲೇ ಆಗ್ಬೋದು ಅಂತ ನಾವು ಕೆಲವು ಜನ ಎಲ್ಲ ಆಲ್ರೆಡಿ ಥಿಯೇಟ್ರಿಗೆಲ್ಲ ಹೋಗಿದ್ದೀರ ನೋಡೋಕ್ಕೋಸ್ಕರನೇ. ಬಟ್ ಆದರೆ ಇದರಲ್ಲಿ ಆಲ್ರೆಡಿ ನೀಟಾಗಿ ಮೆನ್ಷನ್ ಮಾಡಿದರೆ ಯಾವ್ಯಾವ ಸ್ಟೇಟ್ ಅಂತ ನಿಮಗೆ ಹೇಳ್ತೀನಿ, ದಯವಿಟ್ಟು ನೋಡಿ ಅಥವಾ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಅದರಲ್ಲಿ ಬೇಕಾದ್ರೆ ನೋಡ್ಕೊಬೋದು. ಮೊದಲನೇದಾಗಿ ಬಿಹಾರ್, ಛತ್ತೀಸ್ಗಢ, ದೆಲ್ಲಿ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, MP ಅಂದರೆ ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಒರಿಸ್ಸಾ, ಪಂಜಾಬ್, ರಾಜಸ್ಥಾನ್, ತ್ರಿಪುರ, ಉತ್ತರ ಪ್ರದೇಶ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್ ಮತ್ತು ಕೆಲವೊಂದು ಇಷ್ಟರಲ್ಲಿ ಅವರು ಈ ಒಂದು ಸ್ಟೇಟ್ಗಳಲ್ಲಿ ಆ ಒಂದು 83 ಸಿನಿಮಾ ರಿಲೀಸ್ ಆಗಿದೆ ಅದರಲ್ಲಿ ಇಂಟರ್ವಲಲ್ಲಿ ಮಾತ್ರ ಈ ಒಂದು ರಾಜ್ಯಗಳಲ್ಲಿ ಪ್ಲೇ ಮಾಡ್ತಿದ್ದಾರೆ. ಕಾರಣ ಏನಪ್ಪ ಅಂದರೆ ಈ ರಾಜ್ಯಗಳಲ್ಲಿ ಮಾತ್ರ ಪ್ಲೇ ಮಾಡೋದಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಗ್ಲಿಮ್ಸ್ ವಿಡಿಯೋ ರಿಲೀಸ್ ಆದಾಗ ಒಂದು ದೊಡ್ಡ ಯೂಟ್ಯೂಬ್ ಚಾನಲ್ ಆಲ್ ಓವರ್ ವರ್ಲ್ಡಲ್ಲೇ ಟಾಪ್ ಹೆಚ್ಚಿಗೆ ಸಬ್ಸ್ಕ್ರೈಬರ್ ಇರುವಂಥ ಒಂದು ಟಿ ಸೀರೀಸಲ್ಲಿ ಇವರು ರಿಲೀಸ್ ಮಾಡ್ತಾರೆ ಗ್ಲಿಮ್ಸ್ ವಿಡಿಯೋ. ಬಟ್ ಆದರೆ ಆ ಒಂದು ಮಟ್ಟಕ್ಕೆ ಆ ಒಂದು ಟ್ರೇಲರ್ ಟೀಸರ್ ಗ್ಲಿಮ್ಸ್ ವಿಡಿಯೋ ಏನಿದೆ ತಲುಪೋದಿಲ್ಲ. ಅದರಲ್ಲೂ ಮೇನ್ ಆಗಿ ಬೇರೆ ಸ್ಟೇಟ್ಗಳಲ್ಲೂ ಮೇನ್ ಆಗಿ ನಾರ್ತ್ ಇಂಡಿಯಾ ಕಡೆಗೆ ಅಷ್ಟು ತಲುಪೋದಿಲ್ಲ. ಕಾರಣ ಗೊತ್ತಿಲ್ಲ, ಯಾಕಂದರೆ ಅದು ಅಷ್ಟು ರೀಚ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಏನಾಗಿ ಮಾಡಿದ್ದಾರೆ ಅಂತಂದರೆ, ನಾರ್ತ್ ಇಂಡಿಯಾದಲ್ಲಿರುವಂಥ ಥಿಯೇಟ್ರ್ಗಳಲ್ಲಿ ಜನಗಳಿಗೆ ತಲುಪಲಿ ಅನ್ನೋದಕ್ಕೋಸ್ಕರ ಅಲ್ಲಿ ಆ ಥಿಯೇಟ್ರ್ಗಳಲ್ಲಿ ಮಾತ್ರ ನಾರ್ತ್ ಇಂಡಿಯಾ ಸೈಡಲ್ಲಿ ಮಾತ್ರ ಪ್ಲೇ ಮಾಡ್ತಿದ್ದಾರೆ ಅಂತ ಫಸ್ಟ್ ಸೆಟ್ಟಲ್ಲಿ. ನೆಕ್ಸ್ಟ್ ಐ ತಿಂಕ್ ನಮ್ಮ ಸೌತ್ ಇಂಡಿಯಾದಲ್ಲಿ ಬರ್ಬೋದು ಅಂತ ಅನ್ಕೊತೀನಿ. ಯಾಕಂದರೆ ಮುಂದೆ ಬರುವಂಥ ಸಿನಿಮಾಗಳು ನಮ್ಮ ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಿಂದ ಹೋಗ್ತಾ ಇರೋದ್ರಿಂದ RR ಸಿನಿಮಾ ಆಗಿರ್ಬೋದು ಮತ್ತು ರಾಧೇಶ್ಯಂ ಆಗಿರ್ಬೋದು ಆ ಒಂದು ಚಿತ್ರದ ಇಂಟರ್ವಲ್ಗಳಲ್ಲೂ ಕೂಡ ನಮ್ಮ ಏನಿದೆ ವಿಕ್ರಾಂತ್ ರೋಣದ ಗ್ಲಿಮ್ಸ್ ವಿಡಿಯೋ ಕೂಡ ರಿಲೀಸ್ ಮಾಡ್ಬೋದು. ಹೊಸದಾಗಿರುವಂಥ ಗ್ಲಿಮ್ಸ್ ವಿಡಿಯೋ ಮಾಡಿದ್ರೆ ಬೆಟರ್ ಅಂತ ಅನ್ಕೊತೀನಿ. ಯಾಕಂತಂದರೆ ಇವಾಗ ಓಕೆ ಇವಾಗ ಏನು ಹಳೆಯದೇನು ಪ್ಲೇ ಮಾಡ್ತಾ ಇದ್ದಾರೆ ನಾರ್ತ್ ಇಂಡಿಯಾ ಸೈಡು ಅವರು ಅಷ್ಟು ರೀಚ್ ಆಗಿಲ್ಲ ಓಕೆ ಒಪ್ಕೊತಾರೆ. ಬಟ್ ಆದರೆ ನಾವು ಆಲ್ರೆಡಿ ಆಲ್ಮೋಸ್ಟ್ ಸೌತ್ ಇಂಡಿಯಾ ಕಡೆಗೆ ನಿಮ್ಮ ಹಳೆ ಗ್ಲಿಮ್ಸ್ ವಿಡಿಯೋನ ನೋಡಿದ್ದೀವಿ. ಸೊ ಹೊಸ ಗ್ಲಿಮ್ಸ್ ವಿಡಿಯೋ ಏನಾದರೂ ಈ ಒಂದು ಚಿತ್ರಗಳ ಒಂದು ಇಂಟರ್ವಲಲ್ಲಿ ಪ್ಲೇ ಮಾಡ್ಬೋದು ಇದು ನನ್ನ ಅನಿಸಿಕೆ. ಬಟ್ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಫಸ್ಟ್ ಸೆಟ್ಟಲ್ಲಿ ಈ ಒಂದು ನಾರ್ತ್ ಇಂಡಿಯನ್ ಸ್ಟೇಟ್ಗಳಲ್ಲಿ ಮಾತ್ರ ರಿಲೀಸ್ ಮಾಡಿದ್ದಾರೆ ಆ ಗ್ಲಿಮ್ಸ್ ವಿಡಿಯೋನ ಪ್ಲೇ ಮಾಡ್ತಿದ್ದಾರೆ. ಸೊ ಮುಂದಿನ ಒಂದು ಸೆಟ್ಟಲ್ಲಿ ಫಸ್ಟ್ ಅದರಲ್ಲಿ ಟ್ವಿಟರಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಫಸ್ಟ್ ಸೆಟ್ ಅಂತ ಮೆನ್ಷನ್ ಮಾಡಿದರೆ ಇನ್ನು ಸೆಕೆಂಡ್ ಸೆಟ್ ಬರ್ಬೋದು ಅಂತ ಅನ್ಕೊತೀನಿ. ಬಂದರೆ ಈ RR ಚಿತ್ರ ಏನಿದೆ ಅದು ಆದಮೇಲೆ ಮತ್ತು ರಾಧೇಶ್ಯಾಮ್ ಏನಿದೆ ಇದರ ಒಂದು ಇಂಟರ್ವೆಲ್ ಟೈಮಲ್ಲಿ ಕೂಡ ಪ್ಲೇ ಮಾಡ್ಬೋದು ವಿಕ್ರಾಂತ್ ರೋಣದ ಒಂದು ಗ್ಲಿಮ್ಸ್ ವಿಡಿಯೋ ಅಂತ ಅನ್ಕೊತೀನಿ. ಯಾಕಂದರೆ ಅನೂಪ್ ಬಂಡಾರಿ ಆಲ್ರೆಡಿ ಹೇಳಿದರೆ ಒಂದು ಸರಿ ಕಂಟೆಂಟ್ ಏನಾದರೂ ಫೈನಲ್ ಆಗಿ ರಿಲೀಸ್ ಆದರೆ ಕಂಟೆಂಟ್ ನಮ್ಮ ಮುಂದೆ ತಂದುಬಿಟ್ಟು ಆಮೇಲೆ ಪ್ರಮೋಷನ್ನ ಒಂದು ಥರ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರೆ ಅಂದರೆ ಐ ತಿಂಕ್ ಎಲ್ಲ ಪ್ಲ್ಯಾನ್ ಇದೆ ಅವ್ರದ್ದು, ಒಳ್ಳೆ ರೀತಿಯಲ್ಲಿ ಪ್ಲ್ಯಾನ್ ಅಂತೂ ಮಾಡ್ಕೊಂಡಿದ್ದಾರೆ. ನಾವು ಅನ್ಕೊಬೋದಾಗಿತ್ತು, ನನಗೆ ಸ್ವಲ್ಪ ಡೌಟ್ ಇತ್ತು ಯಾವ ರೀತಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಜನ ಮುಂದೆ ಪ್ರಮೋಷನ್ ಆ್ಯಕ್ಟಿವಿಟಿ ಅಂತ. ಬಟ್ ಆದರೆ ಇವರು ಈ ರೇಂಜಿಗೆ ತಲೆ ಓಡಿಸಿದ್ದಾರೆ ಅಂತಂದರೆ ಖಂಡಿತ ಒಂದು ದೊಡ್ಡ ಪ್ಲ್ಯಾನ್ ಇದೆ ಪ್ರಮೋಷನ್ಗೆ, ಖಂಡಿತ ಮಾಡಬೇಕು ಇವಾಗಿಂದ. ನಾವು ಓಕೆ ಸಿನಿಮಾ ತಂಡದವ್ರು ಒಂದು ಪ್ರಮೋಷನ್ ಮಾಡ್ತಾರೆ, ಬಟ್ ಆದರೆ ನಾವು ಕರ್ನಾಟಕದವ್ರು ಆಗಿರೋದ್ರಿಂದ ಒಂದು ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಐ ತಿಂಕ್ ಬೇರೆ ದೇಶಗಳಲ್ಲೂ ಕೂಡ ರಿಲೀಸ್ ಆಗ್ತಿರೋದ್ರಿಂದ ಸೊ ನಮ್ಮದು ಕರ್ತವ್ಯ ಕೂಡ ಇರುತ್ತೆ ಸಪೋರ್ಟ್ ಮಾಡುವಂಥದ್ದು. ಓಕೆ ಸಿನಿಮಾ ರಿಲೀಸ್ ಆದಮೇಲೆ ಚೆನ್ನಾಗಿರೋದು ಚೆನ್ನಾಗಿಲ್ಲದಿರೋದು ಜನಗಳು ಡಿಸೈಡ್ ಮಾಡ್ತಾರೆ. ಬಟ್ ಆದರೆ ಸಿನಿಮಾ ಥಿಯೇಟ್ರ್ಗಳಿಗೆ ಅಪ್ಪಳಿಸೋತ್ತದಲ್ಲ ಅದಕ್ಕೆ ಜನಗಳು ತರೋವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಈ ಥರ ಸಿನಿಮಾಗಳು ಗೆಲ್ತಾ ಹೋದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಕೂಡ ಒಂದು ಇನ್ನೂ ಬೇರೆ ಬೇರೆ ಸಿನಿಮಾಗಳು ಕೂಡ ಬರ್ತವೆ. ನಾವು ಬರೀ KGF ಅಂತ ಅಂದ್ಕೊಂಡ್ರೇ ತುಂಬ ತಪ್ಪಾಗುತ್ತೆ. ಯಾಕಂದರೆ KGF 1 ಖಂಡಿತ ಹಿಟ್ ಆಗಿದೆ, ಒಪ್ಕೊತೀನಿ. ಸಿನಿಮಾ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು, ಕ್ವಾಲಿಟಿ ಇರುವಂಥ ಸಿನಿಮಾ ಖಂಡಿತ ಗೆದ್ದೇ ಗೆಲ್ತವೆ. ಅಂದರೆ ಒಂದು ಇನಿಷಿಯಲ್ ಒಂದು ಸಪೋರ್ಟ್ ಬೇಕಾಗುತ್ತೆ ಯಾವುದೇ ಸಿನಿಮಾಗಾದ್ರೂ. ಸೊ ಆ ಥರ ಸಪೋರ್ಟ್ನ ನಮ್ಮ ಒಂದು ವಿಕ್ರಾಂತ್ ರೋಣ ಸಿನಿಮಾಕ್ಕೆ ಯಾವುದೇ ಫ್ಯಾನ್ ವಾರ್ ಮಾಡ್ದೇನೆ ದಯವಿಟ್ಟು
ಅಂದರೆ ಮೇನ್ ಆಗಿ ಸಿನಿಮಾ ಹೀರೋದ ಫ್ಯಾನ್ ಕೊಡಲ್ಲ, ಕನ್ನಡ ಇಂಡಸ್ಟ್ರಿ ಫ್ಯಾನ್, ಕನ್ನಡ ಫ್ಯಾನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಆದಷ್ಟು ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಈ ಹೇಟ್ರೆಡ್ನ ಜಾಸ್ತಿ ಸ್ಪ್ರೆಡ್ ಮಾಡೋಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ಎಲ್ಲ ಒಂದು ಸಿನಿ ಹೀರೋಗಳ ಒಂದು ಅಭಿಮಾನಿಗಳಿಗೆ ಕಳಕಳಿಯ ವಿನಂತಿ ಅಂತ ಕೇಳ್ಕೊತಾ ಇದ್ದೀನಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.